ಹೈ ವೋಲ್ಟೇಜ್ ವಿದ್ಯುತ್ ಸ್ಪರ್ಶಿಸಿದ್ರು ಮಗುವೊಂದು ಸಾವಿನಿಂದ ಜಸ್ಟ್ ಪಾರಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ನೂತನ ದೇವರಹಳ್ಳಿ ತಾಲೂಕಿನ ಜಾಲವಾದ ಗ್ರಾಮದಲ್ಲಿ ಸಂಭವಿಸಿದೆ। ಕಳೆದ ರಾತ್ರಿ ಸುರಿದಿರುವಂತ ಭಾರಿ ಗಾಳಿ ಮಳೆಗೆ ಕಳಪೆ ಮಟ್ಟದ ವಿದ್ಯುತ್ ಕಂಬಗಳು ಧರೆಗೆ ಉರುಳಿ ಬಿದ್ದಿದ್ದು ಈ ವೇಳೆಯಲ್ಲಿ ಮಗು ವಿದ್ಯುತ್ ತಂತಿಯನ್ನ ಮುಟ್ಟಿದೆ। ಆದರೆ ಇದೇ ವೇಳೆಯಲ್ಲಿ ಸ್ಥಳದಲ್ಲಿಯೇ ಇದ್ದ ಸಾರ್ವಜನಿಕರು ಮಗುವನ್ನ ಕಾಪಾಡಿದ್ದಾರೆ। ಇನ್ನು ಕಳಪೆ ಮಟ್ಟದ ವಿದ್ಯುತ್ ಕಂಬಗಳನ್ನು ಅಳವಡಿಸಿರುವ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ। ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಆಗದಂತೆ ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸಬೇಕೆಂದು ಒತ್ತಾಯಿಸಿದರು। ನೂತನ ದೇವರಹಳ್ಳಿ ತಾಲೂಕಿನ ಜಾಲವಾದ ಗ್ರಾಮದಲ್ಲಿ ಹೊಸದಾಗಿ ತೋಟಗಾರಿಕೆ ಇಲಾಖೆಯಿಂದ ಬಂದಂತ ಕಂಬಗಳನ್ನು ಈ ಒಂದು ಜಾಲವಾದ ಗ್ರಾಮದ ಎಸ್ಸಿ ನಗರದಲ್ಲಿ ಎಸ್ಸಿ ನಗರದ ಮುಂದೆ ಒಂದು ಹೊಲ ಹೊಂದಿಕೊಂಡಿದ್ದು ಆ ಹೊಲದಲ್ಲಿ ಇತ್ತೀಚೆಗೆ ಆರು ಕಂಬಗಳನ್ನು ನೆಟ್ಟಿದ್ದಾರೆ। ಆ ಕಂಬಗಳು ಹೆಂಗ್ ನೆಟ್ಟಿದ್ದಾರೆ ಅಂತಂದ್ರೆ ಕಂಬಗಳು ಜಾಸ್ತಿ ಆಳವಾಗಿ ಹಟ್ಟಿಕಿಸಿಂದ ಅದನ್ನು ಮುಚ್ಚಿಲ್ಲ ಅವರು ಮ್ಯಾಗಿನ ಮೇಲೆ, ಯಾಕಂದ್ರೆ ಕಾಟಾಚಾರಕ್ಕೆ ಕಳೆದಂತೆ ಕೆಲಸ ಮಾಡೋಗ್ಯಾರ, ಯಾಕ ಒಂದೊಂದು ಏನು ಅಡ್ಡದು ಆ ಕಂಬ ನಿಲ್ಲಿಸೋದು ಮಾಡಿಬಿಟ್ಟಾರ। ಈ ಕೆಲಸ ಮುಗಿದು ಕೆಲವೇ ಒಂದು ತಿಂಗಳಾಗಿರ್ಬೋದು, ಒಂದು ತಿಂಗಳಾದ್ಮೇಲೆ ಈ ಕಂಬಗಳು ಬಿದ್ದವ ಅಂತಂದ್ರೆ ಈ ಒಂದು ಅಧಿಕಾರಿಗಳಾಗಿರ್ಬೋದು, ಈ ಒಂದು ಕೆಲಸ ಮಾಡುವಂತಾರಾಗಿರ್ಬೋದು, ಇದ್ರ ಬಗ್ಗೆ ಬೇಜವಾಬ್ದಾರಿತನದಿಂದ ಕೆಲಸ ಮಾಡಿಕಿಸಿಂದ ಜನರ ಒಂದು ಪ್ರಾಣಕ್ಕೆ ಒಂದು ಸಂಚಕಾರ ತಂದಾರ ಅಂದ್ರೆ ಸುಳ್ಳಾಗೋದಿಲ್ಲ। ಯಾಕಂತಂದ್ರ ನಿನ್ನೆ ಸಹಿತ ಮಳೆಗಾಳಿಯಿಂದ ಕಂಬಗಳು ಎಷ್ಟು ಆರು ಕಂಬಗಳು ಇಲ್ಲಿ ವಾಲಿದ್ವು, ಈ ಹೊಲದಲ್ಲಿ ಆರು ಕಂಬಗಳು ವಾಲಿದಾಗ ನಾವು ಅಧಿಕಾರಿಗಳಿಗೆ ಕಾಲ್ ಮಾಡಿ ಹೇಳಿದೀವಿ, ಅಧಿಕಾರಿಗಳಿಗೆ ಕಾಲ್ ಮಾಡಿ ಹೇಳಿದಾಗ ನಾವು ಬಂದು ಸರಿ ಮಾಡ್ತೇವೆ ಅನ್ನೋ ಮಾತು ಕೊಟ್ಟಿದ್ರು ಅವರು। ಆಮೇಲೆ ನಿನ್ನೆ ಆದಂತ ಘಟನೆ ಮುಂಜಾನೆ ರಾತ್ರಿ ಸ್ವಲ್ಪ ಮಳೆಗಾಳಿ ಜಾಸ್ತಿ ಇದ್ರ ಸಂಬಂಧ ಮುಂಜಾನೆ ಏನಾಗಿತ್ತಪ್ಪ ಅಂತಂದ್ರೆ ಕಂಬಗಳು ಬಿದ್ದುಬಿಟ್ಟಿದ್ವಿ, ಅಂದ್ರೆ ಒಂದು ಕಂಬ ಇದ್ದೈತಿ ಅದರಲ್ಲಿ ಎರಡು ಮೂರು ಕಂಬಗಳು ಭಾಗ್ಯಾವ। ಸಹಜವಾಗಿ ಮುಂಜಾನೆ ಒಂದು ಸಣ್ಣ ಹುಡುಗ ಹೊಲದಲ್ಲಿ ಆಡ್ಬೇಕಂತೇಳಿ ಹೊಲ್ದಾಗ ಬಂದನ, ಅಚಾನಕ್ಕಾಗಿ ಆ ಕಂಬದ ವೈರ್ಗಳನ್ನ ಮುಟ್ಟಿಬಿಟ್ಟನ, ಯಾಕಂತಂದ್ರೆ ಮೆದುಳು ತಪ್ಪು ಏನು ಮಾಡಿರತ್ತಂದ್ರೆ ಇದು ಕಂಬ ಇಲ್ಲ ಏನು ಲೈನ್ ಹೊಡೆದಾರಲ್ಲ ಆ ಲೈನ್ ಸ್ಪರ್ಶ ಆಗೈತಿ, ಲೈನ್ ಸ್ಪರ್ಶ ಆಗಲ್ಲ ಲೈಟ್ ಆನ್ ಅದಾವ, ಲೈಟ್ ಆನ್ ಇದ್ದಾಗ ಕರೆಂಟ್ ವಿದ್ಯುತ್ ಹರಿಯುತ್ತಿರುವಾಗ ಹುಡುಗ ಬಂದು ಮುಟ್ಟೆ ಅದನ್ನ, ಏನೋ ಒಂದು ಪ್ರಾಣ ಅಪಾಯದಂತ ಆ ಪಾರಾಗೆ ನಂಬೋದು। ಯಾಕಂತಂದ್ರೆ ಮೂರು ಜನ ಅವ್ನು ರಕ್ಷಣೆ ಧಾವಿಸ್ತಾರ, ಮೂರು ಜನ ರಕ್ಷಣೆ ಧಾವಿಸಿದಾಗ ಒಬ್ಬ ವ್ಯಕ್ತಿ ಆ ಹುಡುಗನ ಡೈರೆಕ್ಟ್ ಮುಟ್ಬಿಡ್ತಾನವ, ಮುಟ್ಬಿಡ್ದಾಗ ಕರೆಂಟ್ ಹಂಗು ಪಾಸ್ ಆಗ್ತೈತಿ, ಹೋಗಿ ದೂರ ಬಿದ್ದುಬಿಡ್ತಾನ। ಆಮೇಲೆ ಕೆಲವೊಂದು ಜನ ತಲೆ ಹೊಡ್ಸ್ಕಿಸಿಂದ ಮೂರು ವ್ಯಕ್ತಿಗಳು ಬಂದ ಕಿಶನ್ ಕಟಗಿಲೆ ಇದು ಮಾಡಿಕೊಂಡು ಆ ಹುಡುಗನ ಬಿಡಿಸ್ತಾರ, ಬಿಡಿಸಿ ಆ ಹುಡುಗ ಪ್ರಾಣಾಪಾಯದಿಂದ ಪಾರಾಗ್ತಾನ। ಇಷ್ಟೆಲ್ಲ ಆದ್ರೂ ಸಹಿತ ನಾವು ಮೇಲಾಧಿಕಾರಿಗೆ ALDD ದೇವರಿಪ್ರಿಯ ಅವ್ರಿಗೆ ಕಾಲ್ ಮಾಡಿದ್ದೀವಿ, ಸರ್ ಹಿಂಗಾಗೈತ್ರಿ ಸರ್ ಜಲವಾದ ಗ್ರಾಮದಾಗ ಅಂತ ಹೇಳಿದ್ವಿ, ಆಮೇಲೆ ALDD ಸರ್ ಜಾಗದ ಮೇಲೆ ಕಳಿಸ್ತೀವಿ ಸರ್ ಅಂತಂದಿದ್ರು ನಮಗೆ। ಆಮೇಲೆ ಏನಾಯ್ತಪ್ಪ ಅಂತಂದ್ರೆ ಸುಮಾರು ನಾಲ್ಕೂವರೆ ತಾಸು ಕಳೆದ ನಂತರ ಅವ್ರಿಗೆ ಕಾಲ್ ಮಾಡಿದಾಗ ನಾವು ಇಲ್ಲ ನಿಮ್ಮ ಊರು ಲೈಮನ್ ನಂಬರ್ ಕೊಡ್ತೀವಿ ಅವ್ರ ಜೊತೆ ಮಾತಾಡೋಣ ಮಾತಾಡ್ತಾರೆ, ಇಷ್ಟೆಲ್ಲ ಘಟನೆ ಆಯ್ದ್ರು ಸಹಿತ ಒಂದು ಒಂದು ಹುಡುಗನ ಜೀವ ಪ್ರಾಣಾಪಾಯದಿಂದ ಪಾರಾದರೂ ಸಹಿತ ಈ ಒಂದು ALDD ಅಧಿಕಾರಿಗಳಿಗೆ ಅದು ಯೋಚನೆಯೇನಿಲ್ಲ, ಆ ಕಾರಣದಿಂದ ALDD ಮೇಲೆ ಕೂಡಲೇ ಒಂದು ಆಕ್ಷನ್ ಕೈಗೊಳ್ಳಬೇಕು, ಅದೇ ರೀತಿ ಇನ್ನೊಂದು ಎರಡು ತಾಸುಗಳಲ್ಲಿ ಈ ಒಂದು ಕಂಬವನ್ನು ಸೀದಾ ಮಾಡುವ ಒಂದು ಜವಾಬ್ದಾರಿಯನ್ನು KB ಅವರು ಹೊತ್ಕೋಬೇಕು, ಕೂಡಲೇ ಈ ಜಾಗಕ್ಕೆ ಬರಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ। ನಮಸ್ಕಾರ ಎಲ್ಲ ವಿಜಯಪುರ ಜನತೆಗೆ, ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ COVID-19 ಈ ಮಹಾಮಾರಿದು ಎರಡನೇ ಅಲೆ ಪ್ರಾರಂಭ ಆಗಿದೆ। ಈ ಎರಡನೇ ಅಲೆ ಮೊದಲೇ ಅಳೆಕ್ಕಿಂತ ಹೆಚ್ಚು ಅನ್ನೋ ಒಂದು ರೀತಿ ಸ್ಪ್ರೆಡ್ ಆಗ್ತಾ ಇದೆ ಮತ್ತು ಜಾಸ್ತಿ ನಮ್ಮೆಲ್ಲರಿಗೆ ಕಷ್ಟ ಕೊಡ್ತಾ ಇದ್ದಾರೆ ಮತ್ತು ದಿವಸ ಇದರಿಂದ ಸಾವು ಪ್ರಕರಣಗಳು ಹೆಚ್ಚು ಆಗ್ತಾ ಇದೆ। ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇವತ್ತು 14 ದಿವಸದ ಲಾಕ್ಡೌನ್ ಕೂಡ ಅನೌನ್ಸ್ ಮಾಡಿದ್ದಾರೆ। ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ನಂದು ಒಂದೇ ವಿನಂತಿ,
ಸಾಧ್ಯ ಆದರೆ ಮನೆಗೆ ಇರಬೇಕು ಮತ್ತು ಮನೆಯಲ್ಲಿ ಕೂಡ ಮಾಸ್ಕ್ ಧರಿಸಬೇಕು ಮತ್ತು ಮನೆಯಿಂದ ಆಚೆ ಬರುವಾಗ ಅತಿ ಅವಶ್ಯಕ ಇದ್ದಾಗ ಆಚೆ ಬರಬೇಕು ಆವಾಗ ಮಾಸ್ಕ್ ಹಾಕಬೇಕು ಮತ್ತು ಸಾಮಾಜಿಕ ಅಂತರ ನಾವು ಕಾಪಾಡಬೇಕು ಯಾಕೆಂದರೆ ಸಾಮಾಜಿಕ ಅಂತರ ನಾವು ಮೇಂಟೈನ್ ಮಾಡಲಿಲ್ಲ ಈ ಮಹಾಮಾರಿ ನಮ್ಮೆಲ್ಲರಿಗೆ ಹರಡ್ತದೆ ಮತ್ತು ಅದರಿಂದ ಸಾವು ಆಗೋದು ಸಾಧ್ಯತೆ ಇದೆ ಹೊಣೆಗೆ ಮತ್ತೊಮ್ಮೆ ಸರಿ ತಮ್ಮೆಲ್ಲರಿಗೆ ವಿನಂತಿ ಮಾಡ್ತೀನಿ ಮನೆಯಲ್ಲಿರಬೇಕು ಮಾಸ್ಕ್ ಹಾಕಬೇಕು ಮತ್ತು ಸಾಮಾಜಿಕ ಅಂತರ ಕಾಪಾಡಬೇಕು ಧನ್ಯವಾದಗಳು ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು